ತ್ರಿಕೂಟ ಕ್ಷೇತ್ರದಲ್ಲಿ ನಾವು ಬಹಳ ಅಪರೂಪ ಅನಿಸುವಂತಹ ಸರಸ್ವತಿ ದೇವಿಯ ದರ್ಶನ ಮಾಡಬಹುದು ಅದಕ್ಕಾಗಿಯೇ ಅಂದರೆ ಸರಸ್ವತಿ ದೇವಿಗೆ ಅಂತಲೇ ಬಹಳ ಭವ್ಯವಾದಂತಹ ಕರಕುಶಲಗಳು ಒಳಗೊಂಡಂತಹ ಒಂದು ಅಪೂರ್ವವಾದ ದೇಗುಲವನ್ನು ಕೆತ್ತಿಟ್ಟಿದ್ದಾರೆ ಅಲ್ಲಿ ಸರಸ್ವತಿ ದೇವಿಯ ಪ್ರತಿಷ್ಠಾಪನೆಯಾಗಿದೆ ಆದರೆ ಅದು ಭಿನ್ನವಾಗಿದೆ ಅನ್ನೋ ಕಾರಣಕ್ಕೆ ಪೂಜೆಗಳು ಸಲ್ತಾ ಇಲ್ಲ ಆದರೆ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಬಂಧು ಯಾರೇ ಯಾತ್ರಿಕರು ಬರಲಿ ಅವರಿಗೆ ಗಮನ ಸೆಳೆಯತಕ್ಕಂಥದ್ದು ಈ ಸರಸ್ವತಿ ದೇಗುಲ ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸಿದ ಭವ್ಯ ಮಂದಿರವಿದು ದೇಗುಲದ ಶಿಲ್ಪವೇ ಯಾತ್ರಿಕರನ್ನ ಆಕರ್ಷಿಸುತ್ತೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ಮಾ ಮುತ್ತಾರೆ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಗರ್ಭಗುಡಿಯ ಸರಸ್ವತಿಯ ವಿಗ್ರಹ ಕೂಡ ಅಪೂರ್ವ ಶಿಲೆ ಕರ್ನಾಟಕದಲ್ಲಿರುವಂಥ ವಿರಳ ಸರಸ್ವತಿ ದೇಗುಲಗಳಲ್ಲಿ ಇದು ಕೂಡ ಒಂದು ಹೊಯ್ಸಳ ಚಾಲುಕ್ಯದ ಕಾಲದಲ್ಲಿ ಈ ಗುಡಿಯನ್ನು ಸ್ಥಾಪನೆ ಮಾಡಿದರು ಮತ್ತು ಸರಸ್ವತಿ ಗುಡಿ ಇದಕ್ಕೆ ಅನುಗುಣವಾಗಿರೋದು ಆಮೇಲೆ ಆ ಸರಸ್ವತಿ ಗುಡಿಯಲ್ಲಿ ಕಂಬಗಳನ್ನು ನೋಡ್ತೀವಿ ಒಂದು ಕಂಬದಲ್ಲಿ ಇರ್ತಕ್ಕಂಥ ಡಿಸೈನು ಇನ್ನೊಂದು ಕಂಬದಲ್ಲಿ ಇಲ್ಲ ಆ ವಿಶೇಷತೆಯನ್ನು ನಾವು ಕಾಣ್ತೀವಿ ಈಗೇನು ನಾವು ಭಿನ್ನವಾದ ಸರಸ್ವತಿ ದೇವರನ್ನು ದರ್ಶನ ಮಾಡಿದ್ವಿ ಅದನ್ನು ಪಕ್ಕದಲ್ಲಿ ಮತ್ತೊಮ್ಮೆ ಹೊಸ ಮೂರ್ತಿಯನ್ನಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೂಡಲಿ ಶೃಂಗೇರಿಯ ಮಹಾಸ್ವಾಮಿಗಳು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಆ ಮೂರ್ತಿಗೆ ಈಗ ವಿಶೇಷವಾಗಿ ಪೂಜಾದಿಗಳು ನೆರವೇರುತ್ತೆ ನಾವೀಗ ಆ ದೇವಿಯ ದರ್ಶನವನ್ನು ಮಾಡೋಣ ಇದೊಂದು ಅಪೂರ್ವದಂಥ ದೇವಸ್ಥಾನ ಇಲ್ಲಿ ಬೇರೆ ಇಲ್ಲಿ ಬೇರೆ ಎಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗದಂಥ ದೇವಸ್ಥಾನ ಇಲ್ಲಿ ಸರಸ್ವತಿ ದೇವಸ್ಥಾನದಲ್ಲಿ ಅಮಾಣದಲ್ಲಿ ಸಿಗ್ತದೆ ಇಲ್ಲಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಗೆಂದಿಗೆ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತ್ರಿಕುಟೇಶ್ವರನ ಸನ್ನಿಧಿಯಲ್ಲಿ ಶತ ರುದ್ರಾಭಿಷೇಕವನ್ನ ಮಾಡಿಸಿದ್ರೆ ಎಲ್ಲ ಕಾಮನೆಗಳು ಈಡೇರ್ತವೆ ಎನ್ನುವಂತಹ ನಂಬಿಕೆ ಇದೆ ನೀವು ಕೂಡ ಈ ದೇಗುಲಕ್ಕೆ ಒಮ್ಮೆ ಭೇಟಿ ಕೊಡಬಹುದು ಮತ್ತೆ ಮುಂದಿನ ವಾರ ಇನ್ನೊಂದು ವಿಭಿನ್ನ ಗುಡಿಯ ದರ್ಶನದೊಂದಿಗೆ ನಮ್ಮ ನಿಮ್ಮ ಭೇಟಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.